ಎಸ್ ಇವತ್ತು ಏನು ಕಾಂಗ್ರೆಸ್ನ ಕೋಟೆಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡುತ್ತೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೋಟೆಗೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಮೊನ್ನೆ ನರೇಂದ್ರ ಮೋದಿ ಅವರು ಕಲಬುರ್ಗಿಗೆ ಹೋಗಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದ್ರು ಇವತ್ತು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಜೇವರ್ಗಿ ಪಟ್ಟಣದಲ್ಲಿ ಬಹಿರಂಗ ಸಮಾವೇಶ ಆಯೋಜನೆ ಮಾಡಲಾಗಿದೆ बीजेपी अभ्यर्थी शिवराज पाटील पर अमित शाह मत बेटिया आडल्दार बलिक अफजलपुर बीजेपी अभ्यर्थी परवागी प्रचारवन्न नडेसुत्तारे अमित शाह मालिकय्य गुत्तेदार पर बहिरंग समावेश कूड़ा इदे आ समावेशदल्लि मातनाडलिद्दारे अमित शाह रात्रि कलबुर्गियल्ले केंद्र सचिव अमित शाह अवरु वास्तव्यवन्न हूडुत्तारे खासगी होटेल्नल्लि बीजेपी प्रमुखर जोतेगे हाई वोल्टेज मीटिंग कूड़ा इरुत्ते ಚುನಾವಣಾ ರಣತಂತ್ರ ಹೆಣೆಯಲಿದ್ದಾರೆ ಚಾಣಕ್ಯ ಕಲಬುರ್ಗಿಯ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಬಿಜೆಪಿ ಅದಕ್ಕೆ ತಕ್ಕ ಹಾಗೆ ಕೇಂದ್ರದ ನಾಯಕರೆಲ್ಲರೂ ಕೂಡ ಬಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಕೂಡ ಆ ನೆಲದಲ್ಲಿ ನಿಂತು ಖರ್ಗೆ ಅವರ ವಿರುದ್ಧವಾಗಿ जोतेगे कांग्रेस विरुद्धवागि हरिहायदिद्दु मतयाचनेयन्न माडिद्दु इवत्तु अदे ओंदु क्षेत्रक्के कलबुर्गिगे अमित शाह अवरु एंट्री कोड्ता इद्दारे तम्म अभ्यर्थिगळ परवागि मतयाचनेयन्न माडलिद्दारे बहळ प्रमुखवागि एआईसीसी अध्यक्षरागिरुवंत खर्गे अवर कोटे अदु आ कोटेयन्न तम्म वशक्के पडेदुकोळ्ळबेकु अंत हेळि बीजेपी नायकरु ईग पण तोट्टिद्दारे ಕಲಬುರ್ಗಿಯ 9 ಕ್ಷೇತ್ರಗಳನ್ನು ತಮ್ಮ ತೆಕ್ಕಿಗೆ ಹಾಕಿಕೊಳ್ಳಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅನಿಲ್ ಮೊನ್ನೆ ನರೇಂದ್ರ ಮೋದಿ ಅವರು ಬಂದಿದ್ರು ಮತ್ತೆ ಯಾಚನೆ ಮಾಡಿದ್ರು ಇವತ್ತು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಹೇಗಿರುತ್ತೆ ಕಾರ್ಯಕ್ರಮಗಳು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ಭದ್ರಕೋಟೆಗಿದೆ ಈ ಒಂದು ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಲು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 2 ದಿನಗಳ ಹಿಂದೆಷ್ಟೇ ಅಭ್ಯರ್ಥಿಗಳ ಪರ ನರೇಂದ್ರ ಮೋದಿ ಅವರು ಕೂಡ ಭರ್ಜರಿಯಾಗಿ ಮತಯಾಚನೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಬೆನ್ನತ್ತಿ ಕರ್ನಾಟಕದ ನಗರಕ್ಕೆ ಮತ್ತು ओके थैंक यू अनिल तमेला माहितिगागि।